ಕಿರೆ ಸೊಪ್ಪು ಕಿಲ್ಕಿರ ಸೊಪ್ಪು ದಂಟಿನ ಸೊಪ್ಪು ಅಣ್ಣೆ ಸೊಪ್ಪು ಸಪ್ತಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಂತೆಂತ ಗುಪ್ಪಟ್ಟೆ ಸೊಪ್ಪು ಅಣ್ಣೆ ಸೊಪ್ಪು ಏನೇ ಸೊಪ್ಪು ತಕ್ಕೊತ್ತಿನ ಸೊಪ್ಪು ಅವ್ರಿಗೆ ಯಾವ ಸೊಪ್ಪು ಗೊತ್ತಿಲ್ಲ ಎಲ್ಲ ಸೊಪ್ಪು ಕುಡಿಯುತ್ತಾರೆ ನಮ್ಮ ಶಬ್ದಕೋಶ ಬಹಳ ಚಿಕ್ಕ ನಟಕ್ಕೆ ಬರಲ್ಲ ನಮ್ಮಲ್ಲಿ ಬಹಳ ಜನ ಎನ್ನೋದು ಕನ್ನಡ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಇಂಗ್ಲೀಷ್ ಆದರೆ ಒಡೆದೆ ತಕ್ಕೊಡ್ತೀವಿ ಅಂತ ನನಗೂ ಇಂಗ್ಲೀಷ್ ಬರಲ್ಲ ಆದರೆ ಇಂಗ್ಲೀಷ್ ಬರ್ತದೆ ಅಂತಾರಲ್ಲ ಅವ್ರಿಗೆ ಬರಲ್ಲ ಅನ್ನೋಷ್ಟು ಗೊತ್ತಾಗುತ್ತೆ ನನಗೆ ಇಂಗ್ಲೀಷ್ ಅಲ್ಲಿ ಬರೀ ತಪ್ಪೇ ಮಾತಾಡೋದು ನನಗೆ ಗೊತ್ತಿರೋ ಇಂಗ್ಲೀಷ್ ಹೇಳ್ತೀನಿ ಸ್ಮಾಲ್ ಅಂತಾರೆ ಅಲ್ವಾ ಚಿಕ್ಕದಾಗಿರೋದಕ್ಕೆ ಸ್ಮಾಲ್ ಅಂತಾರೆ ಇನ್ನೂ ಚಿಕ್ಕದಾಗಿದ್ರೆ ಏನಂತೀನಿ ಟೂ ಸ್ಮಾಲ್ ಇನ್ನೂ ಚಿಕ್ಕದಾಗಿದ್ರೆ ವೆರಿ ಸ್ಮಾಲ್ ಇನ್ನೂ ಚಿಕ್ಕದಾದ್ರೆ ವೆರಿ ವೆರಿ ಸ್ಮಾಲ್ ಆದರೆ ಇಂಗ್ಲೀಷ್ನಲ್ಲಿ ಇಂಗ್ಲೀಷ್ನವ್ರಿಗೆ ಈ ಬಗೆಯ ಭಾಷೆ ಬಳಸಬಾರದು ಅಂತ ಹೇಳ್ತಾರೆ ಯಾಕಂದ್ರೆ ಇಂಗ್ಲಿಷ್ ನಲ್ಲಿ ಸೈಜ್ ನೋಡಿ ಅದಕ್ಕೊಂದೊಂದು ಶಬ್ದ ಬಳಸೋದಿದೆ ಬಿಗ್ ವೆರಿ ಬಿಗ್ ವೆರಿ ವೆರಿ ಬಿಗ್ ಟೂ ಬಿಗ್ ಅವೇ ಗೊತ್ತಿರುತ್ತೆ ನಮಗೆ ಆದ್ರೆ ಬಿಗ್ ಅನ್ನೋದಕ್ಕೆ ಅದು ಎಷ್ಟು ದೊಡ್ಡದಾಗಿ ಒಂದು ವಸ್ತು ಪ್ರಕಟವಾಗುತ್ತೆ ಅದಕ್ಕೆ ಸಂಬಂಧಪಟ್ಟ ಶಬ್ದಗಳಿವೆ ಇಂಗ್ಲಿಷ್ ನಲ್ಲಿ ಅವೆಲ್ಲ ಗೊತ್ತೇ ಇಲ್ಲ ಆದ್ರೆ ನಮ್ಗೆ ಇಂಗ್ಲಿಷ್ ಬರ್ತದೆ ಅಂತ ಅನ್ಕೊಂಡಿದ್ದೀವಿ ನಾವು ಆಮೇಲೆ ಭಾಷೆಯಲ್ಲಿ ಇನ್ನೊಂದು ಒಳ್ಳೆಯ ಗುಣ ಏನು ಅಂದ್ರೆ ಬ್ರಿವಿಟಿ ಅಂತಾರೆ ಬ್ರಿವಿಟಿ ಅಂದ್ರೆ ಬಹಳ ಮಾತಾಡಬೇಕಾದ್ರೆ ಕಡಿಮೆ ಹೇಳೋದು ಇಷ್ಟು ಹೇಳಿದ್ರೆ ಬಹಳ ಅರ್ಥ ಆಗ್ಬೇಕು ಕನ್ನಡಕ್ಕದಂತ ತಾಕತ್ತಿದೆ ನಾನು ಊರಲ್ಲಿ ಯಾರೋ ಮನೆ ಕಟ್ಟಿಸ್ತಿಲ್ಲ ನಾನು ದಾರಿಲಿ ಹೋಗೋರು ಮನೆ ಕಟ್ಟುವಾಗ ದಾರಿಲಿ ಹೋಗೋರು ಸುಮ್ಮನೆ ಹೋದಾರ ಯಾರು ಸುಮ್ಮನೆ ಹೋಗಲ್ಲ ಚೆನ್ನಾಗಿದೆ ಮನೆ ಮೇಲೆ ಒಂದು ಎರಡು ಫ್ಲೋರ್ ಹಾಕ್ಬಿಡು ಚೆನ್ನಾಗಿ ಬರ್ತದೆ ನಾವು ದುಡ್ಡು ಕೊಡ್ಬೇಕಾ ಏನು ಹೇಳೋದು ಎರಡು ಫ್ಲೋರ್ ಹಾಕ್ಬಿಡು ಚೆನ್ನಾಗಿ ಕಾಣಿಸ್ತದೆ ಎಂದೆ ನಾನು ಅವನು ಹೇಳ್ದ ಮೊದಲು ಕೂತಿದ್ದು ಆಮೇಲೆ ಮಲಿಕಬೇಕು ಅಂತ ಮೊದಲು ಕೂತ್ಕೊಂಡು ಆಮೇಲೆ ಮಲ್ಕೋಬೇಕು ಅಂತ ಅರೆ ನಾನು ಮನೆ ಕಟ್ಟೋ ವಿಷಯ ಹೇಳ್ತೇನೆ ಕೂತ್ಕೊಂಡು ಮಲ್ಕ ಅಲ್ಲ ಮೊದಲು ಕೂತ್ಕೊಂಡು ಆಮೇಲೆ ಮಲ್ಕೋಬೇಕು ಅಂದ್ರೆ ಅದರ ಅರ್ಥ ಅಂದ್ರೆ ಒಂದ್ ಫ್ಲೋರ್ ಕಟ್ಸ್ಕೋಬೇಕು ಆಮೇಲೆ ಸಾಲ ಸಾಲ ತೀರಿಸಬೇಕು ಆಮೇಲೆ ಇನ್ನೊಂದಿಷ್ಟು ದುಡ್ಡು ಸಂಪಾದನೆ ಮಾಡ್ಕೋಬೇಕು ಆಮೇಲೆ ಮುಂದಿನ ಫ್ಲೋರ್ ಕಟ್ಟಬೇಕು ಅಂತ ಹೇಳಕ್ಕೆ ಮೊದಲು ಕೂತ್ಕೊಂಡು ಆಮೇಲೆ ಮಲ್ಕೋಬೇಕು ಅಂತ ಭಾಷೆ ತುಂಬಾ ಚಂದ ಆಗೋದು ನಾನು ಮಾತಾಡಿದ್ರೆ ನಿಮಗೆ ಇದು ಗೊತ್ತಿರ್ಬೇಕು ನಾವು ಈ ಹಳ್ಳಿಗಳ ಕಡೆ ಹೋಗಿ ಯಾರು ಒಬ್ಬರನ್ನ ಹೆಂಗವ್ರೆ ಕುಳ ಅಂತ ಕೇಳ್ತಾರೆ ಜರಗವ್ರ ಅಂತ ಕೇಳ್ತಾರೆ ಹಳ್ಳಿಲಿ ಮಾತಾಡ್ತಾರೆ ಕೇಳ್ಬೇಕಪ್ಪ ನಮ್ಗೆ ಹಂಗೆಲ್ಲ ಬರಲ್ಲ ಸರ್ ನಾವು ಯೂನಿವರ್ಸಿಟಿಗೆ ಬರ್ತಿದ್ದಂಗೆ ನಮ್ಮ ಭಾಷೆ ಶಕ್ತಿ ಕಡಿಮೆ ಆಗೋಯ್ತು ಅಂತ ಅನ್ಸುತ್ತೆ ಹೋಗಿ ಇದು ನಿಮ್ಗೆ ನಂಜಪ್ಪನ ಮನೆ ಗೊತ್ತಾ ಹ್ಞೂ ಅಂತ ಅದು ಹೆಣ್ಗಿನ ಕೊಡೋರು ಹೆಂಗೆ ನಂಜಪ್ಪ ಅಂತ ಮೆಲ್ಲಕ್ಕೆ ಹೇಳ್ತಾರೆ ಒಂದೇ ಮಾತಲ್ಲಿ ಹೇಳ್ತಾರೆ ಬೇಕಾದಂಗದೇ ಹೋಗಿ ಇನ್ನೇನು ನಿಮ್ ಬ್ಯಾಲೆನ್ಸ್ ಶೀಟ್ ಕೊಡ್ಬೇಕಾಗಿಲ್ಲ ಗದ್ದೆ ಇಟ್ಟು ತೋಟ ಇಟ್ಟು ಏನು ಕೊಡ್ಬೇಕಾಗಿಲ್ಲ ಬೇಕಾದಂಗದೇ ಹೋಗಿ ನಂಜಪ್ಪಂದಾಯ್ತು ರಾಮಪ್ಪ ಹೆಂಗೆ ಅಲ್ಲಿದಲ್ಲ ಜ್ಞಾನ ಇನ್ನೇನು ಹೇಳ್ಬೇಕು ಅಲ್ಲಿದಲ್ಲ ಜ್ಞಾನ ಶಿವಪ್ಪ ಪರವಾಗಿಲ್ವಾ ಶಿವಪ್ಪ ಹಿಂದಕ್ಕಿದ್ರು ಮುಂದಕ್ಕಿಲ್ಲ ಒಂದೇ ಮಾತು ಏನೇನೋ ಹೇಳುತ್ತದು ಹಿಂದಕ್ಕಿದ್ರು ಮುಂದಕ್ಕಿಲ್ಲ ಇವ್ನು ಕೆಂಚಪ್ಪ ಇದ್ದಾನಲ್ಲ ಅವನ ಹೆಂಗೆ ಒಪ್ಪ ತುಂಡ್ರೆ ಒಲೆ ಕಿತ್ತಾಕ ನನ್ನ ಮಕ್ಕಳವರು ನಿಮ್ಗೆ ಗೊತ್ತಾ ಒಪ್ಪ ತುಂಡ್ರೆ ಒಲೆ ಕಿತ್ತಾಕವ್ರು ಅಂತ ಈ ದೂರದೃಷ್ಟಿ ಇಲ್ಲದೆ ಇರೋರು ನಾಳೆ ಮತ್ತೆ ಬೇಕಾಗುತ್ತೆ ಅಂತ ಗೊತ್ತಿಲ್ಲ ಇರೋರು ಒಂದ್ಸಲ ಉಂಡ್ಬಿಟ್ರೆ ಇಲ್ಲಿ ನಾಳೆ ಉಂಡ್ಬೇಕಾಗಿಲ್ಲ ಅಂದ್ರೆ ಒಲೆ ಕಿತ್ತಾಕೊಡ್ತಾರೆ ಅಂತ ಒಪ್ಪ ತುಂಡ್ರೆ ಒಲೆ ಕಿತ್ತಾಕ ನನ್ನ ಮಕ್ಕಳವರು ಕನ್ನಡ ಭಾಷೆ ಅದ್ಭುತ ಅನ್ಸೋದು ಅವಾಗ ಇಂಥದ್ದೊಂದು ಭಾಷೆಯನ್ನ ಸಾರ್ವಜನಿಕವಾಗಿ ಮಾತಾಡೋದು ನಮ್ಮ ಕರ್ಮ ಅದು ಇಡೀ ಪ್ರಪಂಚದ ಅದ್ಭುತವಾದ ಭಾಷೆ ಅಂತ ಯಾವುದೋ ಒಂದು ಸಂಸ್ಥೆ ನಿರ್ಧಾರ ಮಾಡಬೇಕಂದ್ರೆ ಸುಮ್ಮನೆ ಅಲ್ಲ ನಿಮ್ಗೆ ಗೊತ್ತಿರಲಿ ಇನ್ನು ಭಾಷೆಗಳ ಪರಿಚಯ ಇದ್ದವರು ಅವರು ಕನ್ನಡ ಲಿಪಿಯನ್ನ ವಿಶ್ವ ಲಿಪಿಗಳ ರಾಣಿ ಅಂತ ಕರೀತಾರೆ ಕ್ವೀನ್ ಆಫ್ ಆಲ್ ಸ್ಕ್ರಿಪ್ಟ್ಸ್ ಅಂತ ಕರೀತಾರೆ ವಿಶ್ವ ಲಿಪಿಗಳ ರಾಣಿ ಅಂತ ಕರೀತಾರೆ ಅಷ್ಟು ಸುಂದರವಾದ ಸ್ಕ್ರಿಪ್ಟ್ ನಮ್ದು ಅಂಥದ್ದೊಂದು ಅದ್ಭುತವಾದ ಭಾಷೆ ಕನ್ನಡ ನಮ್ಮ ಪ್ರಾಬ್ಲಮ್ ಏನಂದ್ರೆ ನಮಗೆಲ್ಲ ಇಂಗ್ಲಿಷ್ ಬಹಳ ಚೆನ್ನಾಗಿ ಬರುತ್ತೆ ಅಂದ್ಕೊಂಡ್ರೆ ಮೌಢ್ಯ ನಾನು ನಮ್ಮ ನನಗೊಬ್ರು ಇಂಗ್ಲೆಂಡ್ ಸ್ನೇಹಿತರಿದ್ದಾರೆ ಅವ್ರು ಇಲ್ಲಿಗೆ ಬಂದು ಬಹಳ ಚೆನ್ನಾಗಿ ಕನ್ನಡ ಕಲ್ತಿದ್ದಾರೆ ಒಂದ್ಸಲ ಅವ್ರ ಕಾಲೇಜಿಗೆ ನಮ್ ಕಾಲೇಜಿಗೆ ನೋಡೋಕೆ ಅಂತ ಬಂದಿದ್ರು ನಾನು ಇರ್ಲಿಲ್ಲ ಅವತ್ತು ಕಾಲೇಜಲ್ಲಿ ಒಂದ್ ನಾಲ್ಕು ದಿವಸ ಆದ್ಮೇಲೆ ಸಿಕ್ಕಿದ್ರು ಅವಾಗ ನನ್ಗೆ ಹೇಳಿದ್ರು ನಾನು ನಿಮ್ಮನ್ನು ನೋಡಲು ನಿಮ್ಮ ವಿದ್ಯಾಸಂಸ್ಥೆಗೆ ಬಂದಿದ್ದೆ
ಕೆಲವು ತರುಣ ತರುಣಿಯರು ಒಂದು ವೃಕ್ಷದ ಕೆಳಗೆ ಕುಳಿತು ಸಲ್ಲಾಪ ಮಾಡುತ್ತಿದ್ದರು. ಅವರನ್ನು ಕೇಳಿದಾಗ ನೀವು ಇಲ್ಲ ಎಂಬ ವಿಷಯ ತಿಳಿದು ನಾನು ಮರಳಿ ಬಂದು ಬಿಟ್ಟೆ ಅಂದರು. ಕನ್ನಡ ಸರಿಯಾಗಿದೆ ಅಲ್ವಾ? ಗ್ರಾಮ್ಯಾಟಿಕಲಿ ಕರೆಕ್ಟ್. ನಾನು ಹೇಳಿದೆ ನಿಮ್ಮ ಕನ್ನಡ ಸರಿಯಾಗಿದೆ, ಆದರೆ ಸಹಜವಾಗಿಲ್ಲ ಅಂದೆ. ನಿಮ್ಮ ಕನ್ನಡ ಸರಿಯಾಗಿದೆ ಆದರೆ ಸಹಜವಾಗಿಲ್ಲ ಅಂದೆ. ಅವರೇನಂದ್ರೆ ಗೊತ್ತಾ, ನೀವು ಇಂಗ್ಲಿಷ್ ಮಾತಾಡುವಾಗಲೂ ನಮಗೆ ಹಾಗೆ ಅನ್ನಿಸುತ್ತದೆ. ನಮ್ಮ ಇಂಗ್ಲಿಷ್ ಇದೆಯಲ್ಲ ಅದು ಸುಡ್ಗಾಡ್ ಇಂಗ್ಲಿಷು. ಇಂಗ್ಲೆಂಡ್ ಅವ್ರು ಬಳಸಲ್ಲ, ನಾವು ಮಾತಾಡೋ ಇಂಗ್ಲಿಷ್ ಆಡ್ಕೊತಾರೆ. ನಾನು ಅಲ್ಲಿ ನೋಡಿದ್ದೀನಿ, ನನಗೆ ಯಾರೋ ಒಬ್ರು ಇಂಗ್ಲೆಂಡ್ನವ್ರಿಗೆ ಹೇಳಿದ್ರು, ಅಯ್ಯೋ ನಾವು ಇಂಡಿಯಾಕ್ ಹೋದ್ರೆ ಥ್ಯಾಂಕ್ಸ್ 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 ಅಂತಾರಲ್ಲಪ್ಪ, ಕೇಳಿಸ್ಕೊಳಕ್ಕೆ ಬಹಳ ಕಷ್ಟ ಆಗುತ್ತೆ ಕಿವಿಗೆ ಇದ್ರು. ಅಂದ್ರೆ ಥ್ಯಾಂಕ್ಸ್ ಅನ್ಕೊಂಡ್ರೆ ನಿಮ್ಗೆ ಕಷ್ಟ ಆಗುತ್ತೆ? ಏನೋ ಇಸ್ಕೊಂತೀವಿ, ಏನೋ ಕೊಡ್ತೀವಿ, ಥ್ಯಾಂಕ್ಸ್ ಅಂತೀವಿ, ಅದಕ್ಕೆ ಕಷ್ಟ ಆಗುತ್ತೆ ಅಂದ್ರು. ಇಲ್ಲ ಇಲ್ಲ, ಥ್ಯಾಂಕ್ಸ್ ಹೇಳುವ ಕ್ರಮ ಅದಲ್ಲ ಅಂದ್ರು. ಹ್ಯಾಕ್ ಹೇಳ್ಬೇಕು ಅಂದ್ರೆ, ನೀವು ಥ್ಯಾಂಕ್ಸ್ ಅಂತೀರಲ್ಲ ಹಂಗೆ ಹೇಳ್ಬಾರ್ದಂತೆ. ಥ್ಯಾಂಕ್ಸ್ ಅನ್ನೋದಕ್ಕೆ ಮೊದಲು ಯು ಶುಡ್ ಕ್ಲೋಸ್ ಯುವರ್ ಲಿಪ್ಸ್ ಅಂಡ್ ದೆನ್ ಓಪನ್. ಅಂದ್ರೆ ಥ್ಯಾಂಕ್ಸ್ ಅಂತ ಹೇಳ್ಬೇಕಂತೆ. ನಮ್ಗೆ ಅಷ್ಟೆಲ್ಲ ಪುರುಸತ್ತೆ, ಮೊದಲು ತುಟಿ ಮುಚ್ಕೊಂಡು ಆಮೇಲೆ ಬಿಟ್ಟು ಅಷ್ಟೆಲ್ಲ ಹಿಂಗೆಲ್ಲ ಲೆಕ್ಕಾಚಾರ. ಥ್ಯಾಂಕ್ಸ್ ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್ ಗುರು. ನಿಮಗೆ ಗೊತ್ತಿರಲಿ, ನಾವು ಇಂಗ್ಲಿಷ್ ನಾವೇನು ಅವಹೇಳನ ಮಾಡ್ಬೇಕಾಗಿಲ್ಲ, ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ.